ಮಂಗಳೂರಿನ ಕಟ್ಟೆಯಲ್ಲಿ ಶುಕ್ರವಾರ ರಾತ್ರಿ ನಡೆದಿದ್ದ ಕೇರಳ ಮೂಲದ ಇಂಜಿನಿಯರಿಂಗ್ ವಿದ್ಯಾರ್ಥಿ ಸಾಜಿದ್ ಕೊಳೆಯತ್ನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಂಗಳೂರು ಸಿಸಿಬಿ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ ನಿತಿನ್ ಪೂಜಾರಿ ಪ್ರಾಣೇಶ್ ಪೂಜಾರಿ ಕಿಶನ್ ಪೂಜಾರಿ ಬಂಧಿತರು ಆರೋಪಿಗಳು ಪೆಟ್ರೋಲ್ ಕೆಳೋ ನೆಪದಲ್ಲಿ ಸಾಜಿದ್ ಮೇಲೆ ಹಲ್ಲೆಯನ್ನ ನಡೆಸಿದರು ಇನ್ನು ಮಂಗಳೂರಿನ ಕೈಕಂಬದಲ್ಲಿ ನಡೆದ ಕಲ್ಲು ತೂರಾಟದ ವೇಳೆ ಕಿಡಿಗೇಡಿಗಳು ವಾಹನಗಳನ್ನು ಜಖಂಗೊಳಿಸಿರುವ ದೃಷ್ಟ್ಯ ಇದೀಗ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಹೀಗಾಗಿ ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆಯನ್ನ ಬೀಸಿದ್ದಾರೆ ಒಟ್ಟಾರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಶಾಂತಿ ಸೌಹಾರ್ದತೆ ಕಾಪಾಡಲು ಹಾಗೂ ಕಾನೂನು ಸುವ್ಯವಸ್ಥೆ ಹದಗೆಡದಂತೆ ನೋಡಿಕೊಳ್ಳಲು ಪೊಲೀಸರ ಜೊತೆ ಕೈಜೋಡಿಸಬೇಕಿದೆ